ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತ ನನ್ನ ಚಾನೆಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ಗೋಧಿ ಹಿಟ್ಟಿನಿಂದ ಮಾಡುವ ಚಪಾತಿ ಇತರ ದೇಶಗಳಲ್ಲಿಯೂ ಪ್ರಖ್ಯಾತಿಯನ್ನು ಪಡೆದಿದೆ ಇನ್ನು ಚಪಾತಿ ಉತ್ತಮ ಪೋಷಕಾಂಶಗಳನ್ನು ಹೊಂದಿದೆ ಇದರಲ್ಲಿ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಟು ವಿಟಮಿನ್ ಬಿ ತ್ರೀ ವಿಟಮಿನ್ ಬಿ ಸಿಕ್ಸ್ ಮತ್ತು ವಿಟಮಿನ್ ಬಿ ನೈನ್ ಹಾಗೆಯೇ ಕಬ್ಬಿಣಾಂಶ ಕ್ಯಾಲ್ಶಿಯಂ ಫಾಸ್ಫರಸ್ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಮುಂತಾದ ಉತ್ತಮ ಪೋಷಕಾಂಶಗಳನ್ನು ಹೊಂದಿದೆ ಇಷ್ಟೇ ಅಲ್ಲದೆ ನಮ್ಮ ಜೀರ್ಣಾಂಗದ ಆರೋಗ್ಯಕ್ಕೆ ಸಹಕಾರಿಯಾದ ನಮ್ಮ ರಕ್ತದಲ್ಲಿನ ಕೊಬ್ಬಿನಾಂಶವನ್ನು ಕಡಿಮೆ ಮಾಡುವ ಮತ್ತು ಮಲಬದ್ಧತೆಯನ್ನು ನಿವಾರಣೆ ಮಾಡುವ ಅಗತ್ಯವಾದ ಫೈಬರ್ನ ಅಂಶವೂ ಕೂಡ ಚಪಾತಿಯಲ್ಲಿದೆ ಹಾಗಿದ್ರೆ ಇಷ್ಟೆಲ್ಲ ಲಾಭದಾಯಕ ಚಪಾತಿಯನ್ನು ಸೇವಿಸುವ ಸರಿಯಾದ ಸಮಯ ಯಾವುದು ಚಪಾತಿ ಸೇವಿಸುವ ಸರಿಯಾದ ವಿಧಾನ ಯಾವುದು ಯಾವೆಲ್ಲ ಸಮಸ್ಯೆಗಳಿಗೆ ಚಪಾತಿ ಸೇವಿಸುವುದು ಉತ್ತಮ ಚಪಾತಿ ಸೇವಿಸುವುದರಿಂದ ಆಗುವ ತೊಂದರೆ ಹಾಗೂ ಚಪಾತಿ ಹೇಗೆ ಸೇವಿಸಿದರೆ ಉತ್ತಮ ಚಪಾತಿ ಯಾರು ಸೇವಿಸಬಾರದು ಚಪಾತಿ ಸೇವಿಸಿದ ನಂತರ ಏನನ್ನು ಸೇವಿಸಬಾರದು ಎಂದು ತಿಳಿದುಕೊಳ್ಳುವ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮೊದಲಿಗೆ ಚಪಾತಿ ಸೇವಿಸುವ ಸರಿಯಾದ ಸಮಯ ಯಾವುದು ಎಂದು ತಿಳಿದುಕೊಳ್ಳೋಣ ಚಪಾತಿಯನ್ನು ಕೆಲವರು ಮಧ್ಯಾಹ್ನ ರಾತ್ರಿ ತಿಂದರೆ ಇನ್ನೂ ಸಾಮಾನ್ಯವಾಗಿ ಚಪಾತಿಯನ್ನು ಬೆಳಗಿನ ಉಪಹಾರಕ್ಕೂ ಸೇವಿಸಲಾಗುತ್ತದೆ ಹಾಗಿದ್ರೆ ಬೆಳಗಿನ ಉಪಹಾರಕ್ಕೆ ಚಪಾತಿ ಸೇವಿಸುವುದು ಒಳ್ಳೆಯದೇ ಎಂದು ಕೇಳುವುದಾದರೆ ಸೇವಿಸಬಹುದು ಏನೂ ತಪ್ಪಿಲ್ಲ ಆದರೆ ಒಂದು ಗಮನದಲ್ಲಿಡಬೇಕು ಎರಡು ಅಥವಾ ಮೂರು ಚಪಾತಿಗಿಂತ ಹೆಚ್ಚು ಚಪಾತಿಯನ್ನು ಬೆಳಗ್ಗೆ ಸೇವಿಸಬೇಡಿ ಯಾಕೆಂದರೆ ಚಪಾತಿ ಜೀರ್ಣವಾಗಲು ತುಂಬ ಸಮಯ ಬೇಕಾಗುತ್ತದೆ ಇದರಿಂದ ಹೊಟ್ಟೆ ತುಂಬ ಸಮಯದವರೆಗೆ ತುಂಬಿದಂತೆ ಇರುತ್ತದೆ ಇದರಿಂದಾಗಿ ಮಧ್ಯಾಹ್ನದ ಊಟದ ಸಮಯದಲ್ಲಿ ಹಸಿವಾಗದೇ ಇರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇನ್ನು ಕೆಲವರು ರಾತ್ರಿ ಸಮಯದಲ್ಲಿ ಚಪಾತಿ ಸೇವಿಸುತ್ತಾರೆ ಚಪಾತಿ ರಾತ್ರಿ ಸೇವಿಸುವುದು ತಪ್ಪಲ್ಲ ಸೇವಿಸಬಹುದು ಆದರೆ ನಿಮ್ಮ ಊಟಕ್ಕೂ ನಿದ್ದೆಗೂ ಕನಿಷ್ಠ ಎರಡು ಗಂಟೆಯ ಅಂತರವಿದ್ದರೆ ಬಹಳ ಒಳ್ಳೆಯದು ಚಪಾತಿ ಸೇವಿಸುವ ಸರಿಯಾದ ವಿಧಾನ ಚಪಾತಿ ಸೇವಿಸುವಾಗ ನಿಧಾನವಾಗಿ ಜಗಿದು ಸೇವಿಸಬೇಕು ಅವಸರ ಮಾಡದಿರಿ ಇಲ್ಲವಾದರೆ ಇದರಿಂದ ಯಾವುದೇ ಪೋಷಕಾಂಶವು ನಿಮ್ಮ ದೇಹಕ್ಕೆ ದೊರೆಯುವುದಿಲ್ಲ ಅಷ್ಟೇ ಅಲ್ಲ ಜೀರ್ಣಕ್ರಿಯೆ ಸರಿಯಾಗಿ ಆಗುವುದಿಲ್ಲ ಮೊದಲೇ ಚಪಾತಿ ಜೀರ್ಣವಾಗಲು ತುಂಬ ಸಮಯ ತೆಗೆದುಕೊಳ್ಳುತ್ತದೆ ಅದರ ಮೇಲೆ ನಾವು ಸರಿಯಾಗಿ ಜಗಿದು ಸೇವಿಸದೇ ಇದ್ದರೆ ಇದರಿಂದ ಯಾವುದೇ ಲಾಭ ನಮ್ಮ ದೇಹಕ್ಕೆ ಸಿಗುವುದಿಲ್ಲ ಇನ್ನು ಯಾವುದೇ ಆಹಾರವಾಗಲಿ ಸರಿಯಾಗಿ ಜಗಿದು ಸೇವಿಸಿದರೆ ನಿಮಗೆ ಯಾವುದೇ ಕಾರಣಕ್ಕೂ ಗ್ಯಾಸ್ ಸಮಸ್ಯೆ ಕಾಡುವುದಿಲ್ಲ ಯಾವೆಲ್ಲ ಸಮಸ್ಯೆಗಳಿಗೆ ಚಪಾತಿ ಸೇವಿಸುವುದು ಉತ್ತಮ ಡಯಾಬಿಟಿಸ್ ಹೊಂದಿರುವವರಿಗೆ ಉತ್ತಮ ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ವೈದ್ಯರು ಚಪಾತಿ ಸೇವಿಸಲು ಸೂಚಿಸುತ್ತಾರೆ ಅದರಲ್ಲೂ ಡಯಾಬಿಟಿಸ್ ಇರುವವರು ಹಾಲಿನಲ್ಲಿ ಅದಿದ ಚಪಾತಿಯನ್ನು ತಿನ್ನುವುದರಿಂದ ರಕ್ತದಲ್ಲಿನ ಸಕ್ಕರೆ ಅಂಶ ಕಡಿಮೆಯಾಗುತ್ತಾ ಬರುತ್ತದೆ ಇನ್ನು ಚಪಾತಿ ಿಯನ್ನು ತಿನ್ನುವ ಮೊದಲು ಐದರಿಂದ ಏಳು ನಿಮಿಷಗಳವರೆಗೆ ಬಿಸಿ ಮಾಡಿದ ಹಾಲಿನಲ್ಲಿ ನೆನೆ ಹಾಕಿ ಸೇವಿಸಿದರೆ ಉತ್ತಮ ಫಲಿತಾಂಶ ದೊರೆಯುತ್ತದೆ ಹೃದಯದ ಆರೋಗ್ಯಕ್ಕೆ ಉತ್ತಮ ಯಾಕೆಂದರೆ ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಇಲ್ಲ ಹಾಗೂ ಕೊಲೆಸ್ಟ್ರಾಲ್ನ ಪ್ರಮಾಣ ತುಂಬಾ ಇದೆ ಇದರಿಂದಾಗಿ ಹೃದಯದ ತೊಂದರೆ ಕಾಡುವುದಿಲ್ಲ ಮಲಬದ್ಧತೆಯಿಂದ ಬಳಲುತ್ತಿರುವವರಿಗೆ ಉತ್ತಮ ಇದರಲ್ಲಿ ಅಧಿಕ ಪ್ರಮಾಣದ ನಾರಿನಾಂಶವಿರುವುದರಿಂದ ಮಲಬದ್ಧತೆಯಿಂದ ಬಳಲುತ್ತಿರುವವರಿಗೆ ಒಳ್ಳೆಯದು

ಚಪಾತಿಯಲ್ಲಿ ಬೇರೆ ಆಹಾರಗಳಿಗೆ ಹೋಲಿಸಿದರೆ ಕ್ಯಾಲರಿಗಳ ಪ್ರಮಾಣ ತೀರಾ ಕಡಿಮೆಯಿರುತ್ತದೆ ನೀವು ದೈನಂದಿನ ಆಹಾರದಲ್ಲಿ ಕ್ಯಾಲರಿಗಳ ಪ್ರಮಾಣ ತಗ್ಗಿಸಬೇಕು ಎಂದುಕೊಂಡಿದ್ದರೆ ಅದಕ್ಕೆ ಚಪಾತಿ ಒಳ್ಳೆಯ ಸ್ಥಾನ ತುಂಬಬಲ್ಲದು ಜೊತೆಗೆ ಚಪಾತಿ ನಿಮ್ಮ ಹೊಟ್ಟೆಯ ಹಸಿವನ್ನು ನೀಗಿಸುವುದಲ್ಲದೆ ಬೇರೆ ಆಹಾರಗಳನ್ನು ನೀವು ಸೇವಿಸಿ ನಿಮ್ಮ ದೇಹದ ತೂಕವನ್ನು ಹೆಚ್ಚು ಮಾಡಿಕೊಳ್ಳಲು ಬಿಡುವುದಿಲ್ಲ ಇದರಿಂದ ನಿಮ್ಮ ದೇಹದ ಬೊಜ್ಜು ತನ್ನಿಂದ ತಾನೇ ಕರಗುತ್ತದೆ ಮತ್ತು ದೇಹದ ತೂಕ ಕೂಡ ಕಡಿಮೆಯಾಗುತ್ತದೆ ಇಷ್ಟೇ ಅಲ್ಲ ಇನ್ನು ಚಪಾತಿಯನ್ನು ಸೇವಿಸುವುದರಿಂದ ದೇಹಕ್ಕೆ ಶಕ್ತಿ ಒದಗುತ್ತದೆ ತ್ವಚೆಯ ಹೊಳಪು ಹೆಚ್ಚುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಹಿಮೋಗ್ಲೋಬಿನ್ನ ಮಟ್ಟ ಸಮತೋಲನದಲ್ಲಿರುತ್ತದೆ ಇಷ್ಟೆಲ್ಲ ಲಾಭಗಳ ಜೊತೆಗೆ ಅತಿಯಾಗಿ ಚಪಾತಿ ಸೇವಿಸುವುದರಿಂದ ಕೆಲವು ಹಾನಿಯೂ ಕೂಡ ಇದೆ ಗೋಧಿಯಲ್ಲಿ ಗ್ಲುಟನ್ ಇದೆ ಮತ್ತು ಅದು ನಮ್ಮ ದೇಹದ ಮೇಲೆ ಕೆಲವು ಪರಿಣಾಮವನ್ನು ಬೀರುತ್ತದೆ ಇದರಿಂದ ಹಲವಾರು ಆರೋಗ್ಯ ಸಮಸ್ಯೆ ಎದುರಾಗುತ್ತದೆ ಆದ್ದರಿಂದ ಅತಿಯಾಗಿ ಚಪಾತಿ ಸೇವನೆ ಮಾಡುವುದು ಕೂಡ ಒಳ್ಳೆಯದಲ್ಲ ದಿನದಲ್ಲಿ ನಾಲ್ಕರಿಂದ ಐದು ಚಪಾತಿಯನ್ನು ಒಬ್ಬ ವ್ಯಕ್ತಿ ಸೇವಿಸಬಹುದು ಅದಕ್ಕಿಂತ ಅಧಿಕ ಸೇವನೆ ಬೇಡ ಇನ್ನು ಮಾರುಕಟ್ಟೆಯಲ್ಲಿ ದೊರೆಯುವ ಪ್ಯಾಕೆಟ್ ಗೋಧಿ ಹಿಟ್ಟಿಗಿಂತ ನೀವೇ ಸ್ವತಃ ಅಂಗಡಿಯಿಂದ ಗೋಧಿ ಕಾಳುಗಳನ್ನು ತಂದು ಅದನ್ನು ಹಿಟ್ಟು ಮಾಡಿಸಿದ ನಂತರ ಅದರಿಂದ ಚಪಾತಿಯನ್ನು ಮಾಡಿಕೊಂಡರೆ ಆರೋಗ್ಯಕ್ಕೂ ಉತ್ತಮ ಇನ್ನು ಚಪಾತಿಯಿಂದ ಉತ್ತಮ ಲಾಭ ಪಡೆಯಲು ಚಪಾತಿ ಕಲಸುವಾಗ ರಾಗಿ ಹಿಟ್ಟು ಸೋಯಾಬೀನ್ ಹಿಟ್ಟು ಕಡಲೆ ಹಿಟ್ಟು ನವನೆ ಹಿಟ್ಟುಗಳನ್ನು ಸೇರಿಸಿ ಕಲಸಿ ಚಪಾತಿ ಮಾಡಿದರೆ ಇದರಿಂದ ಅನೇಕ ಲಾಭ ದೊರೆಯುತ್ತದೆ ಅಷ್ಟೇ ಅಲ್ಲ ಪಾಲಕ್ ಕ್ಯಾರೆಟ್ ಇತರ ಸೊಪ್ಪು ತರಕಾರಿಗಳನ್ನು ಸೇರಿಸಿ ಕೂಡ ಚಪಾತಿ ತಯಾರಿಸಿದರೆ ಅದರಿಂದ ಉತ್ತಮ ಲಾಭ ನಮ್ಮ ಆರೋಗ್ಯಕ್ಕೆ ದೊರೆಯುತ್ತದೆ ಇನ್ನು ಯಾರು ಚಪಾತಿಯನ್ನು ಸೇವಿಸಬಾರದು ಹೊಟ್ಟೆ ನೋವು ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅಂತಹ ಸಮಯದಲ್ಲಿ ಚಪಾತಿಯನ್ನು ಸೇವಿಸುವುದು ಒಳ್ಳೆಯದಲ್ಲ ಯಾಕೆಂದರೆ ಹೊಟ್ಟೆ ನೋವು ಸಾಮಾನ್ಯವಾಗಿ ಜೀರ್ಣಕ್ರಿಯೆ ಸರಿಯಾಗದೇ ಇರುವ ಕಾರಣದಿಂದ ಆಗುತ್ತದೆ ಇಂತಹ ಸಮಯದಲ್ಲಿ ಮತ್ತೆ ಚಪಾತಿ ಸೇವಿಸುವುದರಿಂದ ಇನ್ನೂ ಹೊಟ್ಟೆ ನೋವು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಇನ್ನು ವಾಂತಿಯಾಗುತ್ತಿದ್ದರೂ ಕೂಡ ಅಂತಹ ಸಮಯದಲ್ಲಿ ಚಪಾತಿಯನ್ನು ಸೇವಿಸುವುದು ಒಳ್ಳೆಯದಲ್ಲ ಚಪಾತಿ ಸೇವಿಸಿದ ನಂತರ ಏನನ್ನು ಸೇವಿಸಬಾರದು ಚಪಾತಿ ಸೇವಿಸಿದ ನಂತರ ಚಹಾ ಕುಡಿಯಬಾರದು ಏಕೆಂದರೆ ಚಹಾ ಆಸಿಡಿಟಿಯನ್ನು ಹೆಚ್ಚಿಸುತ್ತದೆ ಇದರಿಂದ ದೇಹಕ್ಕೆ ಚಪಾತಿಯಿಂದ ಸಿಗಬೇಕಾದ ಪೋಷಕಾಂಶಗಳು ನಷ್ಟವಾಗುತ್ತದೆ ಚಪಾತಿ ಸೇವಿಸುವಾಗ ಹಾಗೂ ಸೇವಿಸಿದ ತಕ್ಷಣ ನೀರು ಕುಡಿಯಬೇಡಿ ಇದರಿಂದ ಜೀರ್ಣಕ್ರಿಯೆಗೆ ಮುಖ್ಯವಾಗಿ ಬೇಕಾಗಿರುವ ಜಠರಾಗ್ನಿ ತಣ್ಣಗಾಗುತ್ತದೆ ಈ ಕಾರಣದಿಂದಾಗಿ ಜೀರ್ಣಕ್ರಿಯೆ ಚೆನ್ನಾಗಿ ಆಗುವುದಿಲ್ಲ ಹಾಗೂ ಯಾವುದೇ ಪೋಷಕಾಂಶ ನಮ್ಮ ದೇಹಕ್ಕೆ ದೊರೆಯುವುದಿಲ್ಲ ಆದ್ದರಿಂದ ಊಟವಾದ ಅರ್ಧ ಗಂಟೆಯ ನಂತರ ನೀರನ್ನು ಕುಡಿಯಿರಿ ಇವೆಲ್ಲವನ್ನು ಗಮನದಲ್ಲಿಟ್ಟು ಚಪಾತಿ ಸೇವಿಸಿ ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು